to my channel, Rakshita Vlogs. ಇವತ್ತಿನ ಬ್ಲಾಗ್ ಧರ್ಮಸ್ಥಳ, ಅದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಧರ್ಮಸ್ಥಳದಲ್ಲಿ ಸ್ಟೇ ಆಗಿದ್ವಿ. ವ್ಯೂ ಇದು ನಮ್ಮ ನಕ್ಷತ್ ರೆಡಿ. ಇವಾಗ ರೂಮ್ಗಿಂದ ನಾವು ಇದಕ್ಕೆ ಹೋಗ್ತಾ ಇದ್ವಿ ದರ್ಶನ ಮಾಡೋದಕ್ಕೆ ಅಂತ. ದರ್ಶನ ಬೆಳಗ್ಗೆ ನಾವು 7:30 ಹೋಗಿದ್ವಿ, ಕಾಫಿ ಕುಡ್ಕೊಂಡು, ನಕ್ಷತ್ರಿಗೆ ಒಂದು ಸ್ವಲ್ಪ ಬೂಸ್ಟ್ ಕುಡಿಸ್ಕೊಂಡು ಪಾಪುನ ಎಲ್ಲ ಕರ್ಕೊಂಡು ಹೋಗಿದ್ವಿ. ಯಾಕಂದರೆ ದರ್ಶನ ಎಷ್ಟೊತ್ತಾಗುತ್ತೆ ಏನು ಅಂತ ಐಡಿಯಾ ಇರಲಿಲ್ವಲ್ಲ. ರಶ್ ಇತ್ತು. 9:10 ದರ್ಶನ ಅಂದರೆ ಲೇಟ್ ಆಗಿಬಿಡುತ್ತೆ. ತಿರ್ಗಾ ನಾವು ಸೌತ್ ಅಡ್ಕೋಗಿ ಹೋಗಬೇಕು, ಅಲ್ಲಿಂದ ಕುಕ್ಕೆಗೆ ಹೋಗಬೇಕು. ಕುಕ್ಕೆಗೆ ಹೋಗೋಷ್ಟೊತ್ತಿಗೆ ಆಮೇಲೆ ಟೈಮಿಂಗ್ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಬೇಗನೆ ದರ್ಶನ ಹೋದ್ವಿ. ದರ್ಶನನೂ ಅಷ್ಟೇ, 1:10-15 ಆಯಿತು. ಸ್ಪೆಷಲ್ ದರ್ಶನ ತೊಗೊಂಡಿದ್ವಿ, ಆಯಿತು. ಏನು ಬೇಕು ನಿಂಗೆ ಇವಾಗ? ಹೆಂಗೆ ದೋಸೆ ಖಾಲಿ ದೋಸೆ ಮೇಲೆ ಬೆಣ್ಣೆ ಕೂದಲು ಎಲ್ಲ ಇದ್ದಿಂದ ನಕ್ಷತ್ ಆತರ ಮಾಡ ಖಾಲಿ ಈಗ ದರ್ಶನ ಎಲ್ಲ ಆದಮೇಲೆ ನಾವು ಟಿಫನ್ ಎಲ್ಲ ಮಾಡ್ಕೋತಾ ಇದ್ದೀವಿ. ಎಲ್ಲರೂ ಏನೇನು ಬೇಕೋ ಅದು ತಗೊಳ್ಳೋಣ ಅಂತ. ಇಲ್ಲಿ ಆದಿತ್ಯ ಅಂತ ಆಗಿದೆ, ರಜತಾದ್ರಿ ಹೋಟೆಲ್ ಆಪೋಸಿಟ್. ಅಲ್ಲಿ ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ರೂಮ್ ಎಲ್ಲ ಖಾಲಿ ಮಾಡಿ ಎಲ್ಲ ಲಗೇಜ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಹಂಗೆ ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಇವಾಗ ಸೌತ್ ಅಡ್ಕಗೆ ಹೋಗೋಣ ಅಂತ. ಇವಾಗ ಸೌತ್ ಅಡ್ಕಲ್ಲಿ ರೀಚ್ ಆದ್ವಿ. ಇವತ್ತಿನೂ ಮಕ್ಕಳನ್ನೆಲ್ಲ ಬೇಗನೆ ಎಬ್ಬರಿಸಿದ್ವಿ, 1-5 ಆ ಥರ. ಎಲ್ಲ ಬೇಗ ದರ್ಶನಕ್ಕೆ ಹೋಗ್ಬೇಕಾಗಿತ್ತಲ್ವ, ಅದಕ್ಕೆ ಅವ್ರಿಗೆ ಆಲ್ರೆಡಿ ನಿದ್ದೆ ಮೂಡಲ್ಲೇ ಇದ್ದರು. ಸುಮ್ಮನೆ ಆಟ ಸಾಮಾನು ಬೇಕು ಅದು ಇದು ಅಂತ ಪರವಾಗಿಲ್ಲ. 3 ಮಕ್ಕಳನ್ನ ನಾವು ಕರ್ಕೊಂಡು ಮ್ಯಾನೇಜ್ ಮಾಡಿದ್ವಿ. ಹೆಂಗೋ ಚೆನ್ನಾಗಿತ್ತು ಟ್ರಿಪ್ ಎಲ್ಲನೂ. ಇದು ಲಾಸ್ಟ್ ಡೇ ಆಫ್ ಟ್ರಿಪ್ ಇದು. ನಾವು ಹೋಮ್ ಸ್ಟೇಗೆಲ್ಲ ಹೋಗಿ ಸ್ಟೇ ಮಾಡಿ ಆಮೇಲೆ ಈ ಥರ ದೇವಸ್ಥಾನ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದಿದ್ದು ನಾವು. ಯಾಕಂದರೆ ಅಲ್ಲಿ ಅರ್ಕೆ ಎಲ್ಲ ಇತ್ತಲ್ಲ, ಅದನ್ನು ಎಲ್ಲ ಮುಗಿಸ್ಕೊಂಡು ಒಂದೇ ಸತಿ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು. ಇಲ್ಲೂ ಏನೂ ಲೇಟ್ ಆಗಿಲ್ಲ, ಇಲ್ಲೂ ಬೇಗನೆ ದರ್ಶನ ಆಯಿತು. ಇಲ್ಲಿ ಮೋಸ್ಟ್ ಫೇವ್ರೇಟ್ ಏನು ಅಂತಂದರೆ ಇಲ್ಲಿ ಪ್ರಸಾದ ಕೊಡ್ತಾರಲ್ಲ, ಕಜ್ಜಾಯ ಪಂಚಕಜ್ಜಾಯ ಮತ್ತು ಒಂದು ಅವಲಕ್ಕಿದು, ಅದು ಫುಲ್ ಫೇಮಸ್ಸು. ಅದು ತೊಗೊಬೇಕು ಅಂತಲೇ ಜಾಸ್ತಿನೇ ತೊಗೊಂಡ್ವಿ ಇಲ್ಲಿ ನಾವು. 70 rupees ಏನೋ ಒಂದು ಪ್ಯಾಕೆಟ್, ಅದು ಬ್ಯಾಗ್ ಥರ ಹಾಕಿ ಕೊಡ್ತಾರೆ. ಅದೆಲ್ಲ ತೊಗೊಂಡು ಎಲ್ಲರೂ ತೊಗೊಂಡ್ವಿ. ಅದು ತೊಗೊಂಡು ಇವಾಗ ಮುಗಿಸ್ಕೊಂಡು ಇಲ್ಲಿ ಮಕ್ಳಿಗೆ ಆಟ ಸಾಮಾನು ಅದು ಇದು ಅವ್ರು ಡೈವರ್ಟ್ ಆಗೇ ಆಗ್ತಾರೆ ಒಬ್ವಿಯಸ್ಲಿ. ಇಲ್ಲಿ ಮಕ್ಕಳಿಗೆ ಆಟ ಸಾಮಾನು ಎಲ್ಲ ತಗೊಂಡು ಇವಾಗ ನೆಕ್ಸ್ಟ್ ಆನ್ ದ ವೇ ಬಂತಪ್ಪ. ಸ್ನ್ಯಾಪಲ್ ಮಾಡ್ಬಿಡು, ನಾರ್ಮಲ್ ವಿಡಿಯೋನಾ? ಫಸ್ಟ್ ಎಲ್ಲೋ ಕಲರ್ ಡಾರ್ಕ್ ಇತ್ತಲ್ಲ ಅದಕ್ಕೆ ಹೆಣ್ಣು ನಂಬರ್ ತೊಗೊಂಡು. ಇದು ಸೇಮ್ ಇದೇ ಕಲರ್ ಇದೆ, ಅದು ಬಿಸಿಲಿಗೆ ಸ್ವಲ್ಪ ಶೇಡ್ ಆಗ್ಬಿಟ್ಟಿತ್ತಲ್ಲ. ಅದು ಇನ್ನೊಬ್ರು ಇರ್ತಾ ಇರಲ್ಲ, ಅದು ಇದ್ದಾರೆ ಅವ್ರ ಫಿಂಗರ್ ದೇವಸ್ಥಾನ ನಿಜ. ನಿನ್ ಯಾರಂತ ಗೊತ್ತಾ ಅವ್ರಿಗೆ? ಇಲ್ಲಿ ಮಟ್ಕಾ ಸೋಡಾ ಆ ಥರ ಈ ಸೋಡಾ ಅದೆಲ್ಲ ಫೇಮಸ್ ಅಲ್ವಾ ಇಲ್ಲಿ, ಅದನ್ನು ಟ್ರೈ ಮಾಡಲೇಬೇಕು ಅಂತ. ಇವಾಗ ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗೋ ರೂಟಲ್ಲಿ ಎಲ್ಲ ಕಡೆ ಎಷ್ಟೊಂದು ಸ್ಟಾಲ್ಸ್ ಆ ಥರದ್ದೆಲ್ಲ ಹಾಕ್ಕೊಂಡಿರ್ತಾರೆ.
ಇವಾಗ ನಾವು ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ, ಯಾಕಂದರೆ ಮಕ್ಕಳೆಲ್ಲ ಮಲ್ಕೊಂಡ್ಬಿಟ್ಟಿದ್ರು. ಎಲ್ಲ ದೇವಸ್ಥಾನವೂ ಮುಗೀತು, ಇವಾಗ ನೆಕ್ಸ್ಟು ಮನೆಗೆ ಓಡ್ತಾ ಇದ್ದೀವಿ. ಆನ್ ದ ವೇ ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು 3:30 ಆಗಿತ್ತು ಟೈಮ್. ಊಟ ಎಲ್ಲ ಮಾಡಿಕೊಂಡು ಹಂಗೆ ಪ್ಲ್ಯಾನ್ ಮಾಡ್ತಾ ಇದ್ವಿ, ನೆಕ್ಸ್ಟ್ ಇನ್ನೇನು ಮನೆಗೆ ಅಲ್ವಾ, ಆನ್ ದ ವೇ ಹಂಗೆ ನಮ್ಮದು ಜಮೀನು ಸಿಗುತ್ತೆ ಅಲ್ಲಿ ನೋಡಿಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ವಿ ಎಲ್ಲ ಮಾತಾಡಿಕೊಂಡು. ಆನ್ ದ ವೇನೇ ಸಿಗುತ್ತೆ ಹೈವೇಯಲ್ಲಿ, ಸೊ ಕುಣಿಗಲ್ಗೆ ಹೋಗ್ಬಿಟ್ಟೆ ಹೋಗೋಣ ಅಂದ್ಬಿಟ್ಟು ಎಲ್ಲನೂ ಇವಾಗ ಸ್ಟಾರ್ಟರ್ಸ್ ಎಲ್ಲನೂ ಒಂದು ಎರಡು ಥರ ಸ್ಟಾರ್ಟರ್ಸು, ದಾಲ್ ರೈಸು, ಇವಾಗ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ದಾಲ್ ರೈಸ್ ತಿನ್ಸಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ನಾನು ಇಂಥದ್ದೇ ಸ್ಪೆಸಿಫಿಕ್ ಆಗಿ ಅದೇ ತಿನ್ಸ್ಬೇಕು ಇದೇ ತಿನ್ಸ್ಬೇಕು ಆ ಥರ ಏನಿಲ್ಲ. ಸರಿ ಅಂತಂದರೆ ಒಂದು ಒನ್ ಟೈಮ್ ದಿನದಲ್ಲಿ ಒನ್ ಟೈಮ್ ತಿನ್ನಿಸ್ತೀನಿ, ಇಲ್ಲಾಂದರೆ ಇಡ್ಲಿ ದೋಸೆ ಏನಿರುತ್ತೋ ಅದು. ಇವಾಗ ಜಮೀನ್ ಹತ್ರ ರೀಚ್ ಆದ್ವಿ, ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ರೀಚ್ ಆದಾಗ ಟೈಮ್ ಬಂದು 5:30 ಆಗಿತ್ತು. ಎಲ್ಲನೂ ಮೊನ್ನೆ ಎಲ್ಲ ಅದೇನೋ ಕೆಲಸ ಎಲ್ಲ ಮಾಡಿಸಿದ್ರು ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಹೋಗಿದ್ವಿ. ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿತ್ತು. ಎಲ್ಲ ಇವರೆಲ್ಲನೂ ಫಸ್ಟ್ ಟೈಮ್ ಬಂದಿದ್ದು, ಹಂಗೆ ತೋರಿಸ್ದಂಗೂ ಆಗುತ್ತೆ, ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಇದಾದಮೇಲೆ ಫುಲ್ಲು ಟಯರ್ಡ್ ಆಗಿದ್ವಿ ನಾವು. ಮನೆಗೆ ಬಂದಿದ್ದು ಏನು ವೀಡಿಯೋ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೈಡೇ, ಮಮ್ಮಿಯವರೆಲ್ಲ ಪ್ಲ್ಯಾನ್ ಮಾಡಿದರು, ಮಮ್ಮಿ ಡ್ಯಾಡಿ ಅವರೆಲ್ಲನೂ ಇವತ್ತೇನೋ ದೇವ್ರು ಮಾಡಬೇಕು ಅಂತ ದೇವಸ್ಥಾನಕ್ಕೆಲ್ಲ ಹೋಗಿ ಕೋಳಿ ಎಲ್ಲ ಕಟ್ ಮಾಡ್ಕೊಂಡು ಬಂದಿದ್ರು ಬೆಳಿಗ್ಗೆನೆ. ನೆಕ್ಸ್ಟ್ ಡೇ ಫ್ರೈಡೇ ನಾವು ಥರ್ಸ್ಡೇ ಈವ್ನಿಂಗ್ ಎಲ್ಲ ವಾಪಸ್ ಬಂದ್ವಿ 8:30 ಎಲ್ಲ. ಚಪಾತಿ ನೀವು ಎಲ್ಲ ಕೇಳ್ತಾ ಇದ್ರು ಏನು ಊಟ ಮಾಡ್ತೀರಾ ನೀವು ಟ್ರಾವೆಲಿಂಗ್ ಅಲ್ಲಿ ಪಾಪುನ ಕರ್ಕೊಂಡು ಹೋಗಿದ್ದೀರಲ್ಲ ಅಂತ. ಪಾಪುಗೆ ಬೆಳಗ್ಗೆ ಹೊತ್ತು ಆದ್ರೆ ಸರ್ಲಾಕು, ಇಲ್ಲ ಅವ್ನು ಟಿಫನ್ ತಿನ್ನೋ ಟೈಮ್ಗೆ ನಾವು ಹೋದ್ರೆ ಇಡ್ಲಿ ದೋಸೆ, ಮಧ್ಯಾಹ್ನ ಏನಾದ್ರು ರೈಸು, ಏನಾದ್ರು ಸರಿ ಮಾಡೋಕೆ ಟೈಮ್ ಇತ್ತು ಅಲ್ಲಿ ಹೋಮ್ ಸ್ಟೇ ಅಲ್ಲಿ ಅದು ಮಾಡ್ಕೊಂಡ್ವಿ. ಆಚೆ ಅಂದ್ರೆ ದಾಲ್ ಕಿಚಡಿ, ಕರ್ಡ್ ರೈಸ್, ಕೇಸರಿ ಬಾತ್ ತಿಂತಾರೆ, ಸ್ವಲ್ಪ ಇಡ್ಲಿ ದೋಸೆ ಮನಸ್ಸಾಗುತ್ತೆ. ಅದೆಲ್ಲ ಕೇಳ್ತಾ ಇದ್ರು ಚಿಕ್ಕ ಪಾಪುನ ಕರ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ. ಏನು ತಿಂತೆ ಪುಟ್ಟ? ಇವತ್ತು ಅಡುಗೆ ನಾಟಿ ಕೋಳಿ ಒಂದೇ ನಾವು ಇದು ಮಾಡಿದ್ದು, ಅದಕ್ಕೆ ನಾಟಿ ಕೋಳಿ ಬಸ್ಸಾರು ನಮ್ಮ ಅಜ್ಜಿನೇ ಮಾಡೋದು ನಮ್ಮಲ್ಲಿ ನಾಟಿ ಕೋಳಿ ಅಂತ ಬಂದರೆ. ನಾನು ಅದರಲ್ಲಿ ಇವತ್ತು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ನಾಟಿ ಕೋಳಿ ಬಿರಿಯಾನಿ ಮತ್ತು ನಾಟಿ ಕೋಳಿ ಸಾರು ಮುದ್ದೆ ಅನ್ನ ಅಷ್ಟೇ, ಜಾಸ್ತಿ ವೆರೈಟೀಸ್ ಇರಲಿಲ್ಲ. ಯಾಕಂದರೆ ಎಲ್ಲರೂ ಟಯರ್ಡ್ ಆಗಿದ್ವಿ, ನಾವು ಏನೂ ಮಾಡೋ ಇದರಲ್ಲಿ ಇರಲಿಲ್ಲ. ಇವಾಗ ಬಿರಿಯಾನಿ ಒಂದು ರೆಡಿ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ, ಚಿಕ್ಕದಾಗಿರುತ್ತೆ ಈ ವ್ಲಾಗು, ಎಲ್ಲನೂ ನಾವು ದೇವಸ್ಥಾನಕ್ಕೆ ಹೋಗಿರೋದಾಗಿರ್ಬೋದು, ಟ್ರಿಪ್ಗೆ ಹೋಗಿರೋದೆಲ್ಲ ಮಿಕ್ಸ್ಡ್ ವ್ಲಾಗ್ ಆಗಿರುತ್ತೆ. ಇದೊಂಥರ 3 ಡೇಸ್ ಕಂಟಿನ್ಯೂಸ್ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.